ಹಲೋ ಸ್ನೇಹಿತರೆ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ಟೈಮ್ ಬಂದು ಎರಡು ಗಂಟೆ ಆಗಿದೆ ಎರಡು ಗಂಟೆಗೆ ನಾನು ಒಬ್ಳೇ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತು ಒಂದು ಸ್ಪೆಷಲ್ ಪರ್ಸನನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀನಿ ಯಾರದು ಎಲ್ಲಿ ಅನ್ನೋದನ್ನ ಇನ್ನು ಸ್ವಲ್ಪ ಹೊತ್ತಿಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನು ಮರಿತೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ನನ್ನ ಈ ಪುಟ್ಟ ಬ್ಲಾಗನ್ನು ಶುರು ಮಾಡಿದ್ದೀನಿ ಆ್ಯಕ್ಚುಲಿ ಕ್ಲೈಮೇಟ್ ಹೇಗಿದೆ ಅಂತಂದರೆ ಯಾವಾಗ ಬೇಕಾದರೂ ಜೋ ೋರ್ ಮಳೆ ಬರ್ಬೋದು ಇವತ್ತೇ ನಾನು ನನ್ನ ದೊಡ್ಡ ಬ್ಯಾಗನ್ನು ಬಿಟ್ಬಿಟ್ಟು ಸ್ಲಿಂಗ್ ಬ್ಯಾಗನ್ನು ತೊಗೊಂಬಂದಿದ್ದೀನಿ ಯಾಕೆಂದರೆ ದೊಡ್ಡ ಬ್ಯಾಗಲ್ಲಿ ಯಾವಾಗಲೂ ಅಂಬ್ರೆಲ ಇರುತ್ತೆ ಇವತ್ತು ಮಳೆಯಲ್ಲಿ ಸಿಕ್ಕಾಕ್ಕೊಂಡ್ರು ಆಶ್ಚರ್ಯ ಇಲ್ಲ ಯಾಕೆಂದರೆ ಅಷ್ಟು ಕ್ಲೌಡಿಯಾಗಿದೆ ಸದ್ಯಕ್ಕಂತೂ ಮಳೆ ಇಲ್ಲ ಈಗ ನಾನು ಗೋಪಾಲನ್ ಗ್ರ್ಯಾಂಡ್ ಮಾಲ್ಗೆ ಬಂದಿದ್ದೀನಿ ಸೊ ಎಲ್ರಿಗೂ ಗೊತ್ತಾಗಿರುತ್ತೆ ಮಾಲ್ಗೆ ಯಾಕೆ ಬರ್ತಾರೆ ಒಂದು ಶಾಪಿಂಗ್ ಮಾಡೋಕ್ಕೆ ಅಥವಾ ಮೂವಿಯನ್ನು ನೋಡೋಕ್ಕೆ ಸೊ ನಾನಿವತ್ತು ಮೂವಿಯನ್ನು ನೋಡೋಕ್ಕೆ ಬಂದಿದ್ದೀನಿ ಗಂಧದ ಗುಡಿ ನನಗೆ ತುಂಬಾ ಇಷ್ಟ ಆಯಿತು ಗಂಧದ ಗುಡಿಯನ್ನು ನಾನು ಹೋಗಿ ತೇಟ್ರಲ್ಲೇ ನೋಡಬೇಕು ಅಂತ ಹಾಗಾಗಿ ನಾನು ಇವತ್ತು ನಾನು ಹಾಗೆ ನನ್ನ ಅಕ್ಕನ ಮಗಳು ಇಬ್ಬರೇ ತೇಟ್ರಿಗೆ ಬಂದಿದ್ದೀವಿ ನಾನು ಹೇಳ್ತಾ ಇದ್ದೆ ತಮಾಷೆ ಇದ್ದೆ ನಾವು ಗಂಡು ಬೀರಿಗಳ ಥರ ನಾವಿಬ್ಬರೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ನಾನು ಅವಳು ಇಬ್ಬರು ಪಿಕ್ಚರ್ ಬಂದಿರೋದು ಅಂತ ಅಂದ್ಕೊಳ್ತೀನಿ ಸೊ ತಮಾಷೆ ಆಚೆ ಮಾಡ್ತಾ ಇದ್ದೆ ಎಷ್ಟೊಂದು ಇದಾಗ್ಬಿಟ್ಟಿದ್ದೀವಲ್ಲ ನಾವು ಅಂತ ಆ್ಯಕ್ಚುಲಿ ನಾನು ಊಟನೇ ಮಾಡದೆ ಬಂದಿದೆ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು ಗಂಧದ ಗುಡಿ ಪಿಕ್ಚರ್ ನೋಡೋಕೆ ಊಟ ಮಾಡದೆ ಹೋಗ್ತಾ ಇರುವ ಮೊದಲನೇ ಹೆಣ್ಣು ನೀನೇ ಆಗಿರ್ತಿಯೇನೋ ಅಷ್ಟೊಂದು ಕ್ರೇಜ್ ಆ ಮೂವಿಗೆ ಅಂತ ಹೇಳ್ತಾ ಇದ್ರು ಏನೋ ಗೊತ್ತಿಲ್ಲ ಇನ್ನೊಂದು ಸಾರಿ ನಾನು ಅವ್ರನ್ನ ಪುನೀತ್ ರಾಜ್ಕುಮಾರ್ ಅವರ ಹೊಸ ಮೂವಿ ಬರುತ್ತೆ ಅಂತ ನಾವು ವೆಯ್ಟ್ ಮಾಡೋ ಹಾಗಿಲ್ಲ ಯಾಕೆಂದರೆ ಇನ್ಮೇಲೆ ಅವ್ರ ಮೂವಿಗಳು ಬರೋಲ್ಲ ಅಟ್ಲೀಸ್ಟ್ ಈ ಮೂವಿಯನ್ನಾದರೂ ನೋಡೋಣ ಹಾಗೆ ನಮ್ಮ ಸ್ಯಾಂಡಲ್ವುಡ್ ಅಂದರೆ ನಮ್ಮ ಕರ್ನಾಟಕನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತ ಸೊ ಅದನ್ನ ಹೋಗಿ ಥಿಯೇಟ್ರಲ್ಲೇ ಅದರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಹಾಗಾಗಿ ನಾನು ಬಂದಿದ್ದೀನಿ ನಮ್ಮ ಬ್ಯೂಟಿಫುಲ್ ಕರ್ನಾಟಕನ ವಿತ್ ಬ್ಯೂಟಿಫುಲ್ ಪರ್ಸನ್ ಅಂದರೆ ನನ್ನ ಫೇವ್ರೇಟ್ ಆ್ಯಕ್ಟ್ರು ಅಪ್ಪು ಅವರ ಜೊತೆಯಲ್ಲಿ ನೋಡೋ ಒಂದು ಖುಷಿ ಇದೆಲ್ಲ ಆ ಖುಷಿಗೋಸ್ಕರನೇ ಹಾಗೆ ಬಂದಿರೋದು ಸೊ ನೀವೆಲ್ಲ ಯಾರೆಲ್ಲ ನೋಡಿದ್ದೀರಾ ನನಗೆ ಹೇಳಿ ಗಂಧದ ಗುಡಿಯನ್ನು ನೋಡಿದೆ ಹೋದರೆ ಖಂಡಿತ ತೇಟ್ರ್ಗಳಲ್ಲೇ ಹೋಗಿ ನೋಡಿ ಆವಾಗಲೇ ಅದು ಒಂದು ಅಟ್ಲೀಸ್ಟ್ ಫಸ್ಟ್ ಟೈಮ್ ಆದರೂ ನಾವು ಥೇಟ್ರಲ್ಲಿ ನೋಡಬೇಕು ಆ ಸೌಂಡ್ ಎಫೆಕ್ಟು ಆ ಪಿಕ್ಚರೈಸೇಷನ್ ಅದೆಲ್ಲ ಥೇಟ್ರಲ್ಲಿ ನೋಡಿದ್ರೇ ನಮಗೆ ಚೆನ್ನಾಗಿ ಅನಿಸೋದು ಸೊ ಹಾಗಾಗಿ ಇವತ್ತು ಬಂದಿದ್ದೀನಿ ಹೇಗಿರುತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ನಿಜವಾಗ್ಲೂ ಮೂವಿ ಬಗ್ಗೆ ನನಗೆ ಎಲ್ಲರೂ ಹೇಳಿದರೆ ತುಂಬ ಚೆನ್ನಾಗಿದೆ ಅಂತ ಇವತ್ತು ನಾನು ನೋಡ್ತಾ ಇದ್ದೀನಿ ಹೇಗಿರುತ್ತೆ ನಾನು ಆಮೇಲೆ ಹೇಳ್ತೀನಿ ಹಾಗೆ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಫೋಟೋ ಹತ್ರ ಎಲ್ಲರೂ ಫೋಟೋನ ತೆಕ್ಕೊಳ್ತಾ ಇದ್ರು ಇವಾಗ ನಾನು ಕೂಡ ತೆಕ್ಕೊಂಡೆ ಈಗ ಹೋಗೋಣ ಬನ್ನಿ ನಾವು ಹೋಗೋಕ್ಕೂ ಕರೆಕ್ಟಾಗಿ ಸಿನಿಮಾ ಶುರುವಾಗೋಕ್ಕೂ ಸರಿ ಹೋಯಿತು ಹಾಗೆ ಫಸ್ಟು ಅವರನ್ನು ಸ್ಕ್ರೀನ್ ಮೇಲೆ ಕಂಡಾಗ ನಿಜವಾಗ್ಲೂ ಎಂಥವರಾದರೂ ಅತ್ತೆ ಅಳ್ತಾರೆ ನಾನು ಕೂಡ ಇದ್ದೆ ಸೌಂದರ್ಯ ಕೇಳ್ತಾಯಿದ್ಲು ಏನು ಅಂಟಿ ಅಳ್ತಾ ಇದೆಯಾ ನೀನು ಕೂಡ ಅಂತ ಇದ್ಲು ಇಂಥವ್ರಿಗೆ ಆದರೂ ಅಳು ಬರುತ್ತೆ ಅವ್ರನ್ನ ನೋಡಿದ ತಕ್ಷಣ ಕರಳ್ಚೋರ್ರೆ ಅನ್ನತ್ತೆ ಇಷ್ಟು ಬೇಗ ಹೊರಟೋಗ್ಬಿಟ್ರಲ್ಲ ಅಂತ ಖಂಡಿತ ನಿಜವಾಗ್ಲೂ ಬೇಜಾರಾಗುತ್ತೆ ಗಂಧದ ಗುಡಿ ಒಂದು ನಿಜವಾದ ನಮ್ಮ ಕರ್ನಾಟಕ ಹೇಗಿದೆ ಅವರು ಇದ್ದಿದ್ರೆ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ವೀಡಿಯೋಸ್ ಬ ಸಾರಿ ಪಿಕ್ಚರ್ಸ್ ಬರ್ತಾ ಇತ್ತು ಅಂತ ಅನಿಸುತ್ತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಅದನ್ನ ತೇಯೇಟ್ರಲ್ಲಿ ಹೋಗಿ ನೋಡಿದ್ರೇ ಅದರ ಅನುಭವವನ್ನು ನಾವು ಪಡ್ಕೊಳ್ಳೋಕ್ಕಾಗೋದು ನೋಡಿ ಈಗ ಆポリシー ಶುರು ಆಯ್ತು ಅಂತ ಮೂರ್ತಿ ಟಿಕೆಟ್ ಬಗ್ಗೆ ಅನುಮಾನ ಬಂತು ತುಂಬಾ ಚೆನ್ನಾಗಿದೆ ಜೊತೆಗಾರನ ನನಗೆ ಕರೆಯಿತು ನನ್ನನ್ನ ಚಿಕ್ಕದು ಅಂತ ಅನ್ಸುತ್ತೆ ಎಕ್ಸಾಕ್ಟ್ ಆಗಿ ನನಗೂ ಗೊತ್ತಿಲ್ಲ ಒಂದು 1 ಗಂಟೆ ಇರಬಹುದಾ ಅಂತ ಯಾಕಂದ್ರೆ ಬೇಗನೆ ಇಂಟರ್ವೆಲ್ ಆಯಿತು ಸೊ ಈಗ ನಾವು ನಾಚೋಸ್ ಆಗಿ ಪಾಪ್ ಕಾರ್ನ್ ಅನ್ನು ತಗೊಳ್ಳತಾ ಇದರ ಏನು ಹೇಳ್ತಾರೆ ಸ್ಮೆಲ್ಗೆ ತೊಗೊಂಡು ತಿನ್ನಬೇಕು ಅಂತ ಟೆಂಪ್ಟ್ ಆಗಿಬಿಡುತ್ತೆ ಅದು ತೇಟ್ರೊಳಗಡೆ ತೊಗೊಂಬಂದು ಸೇಲ್ ಮಾಡ್ತಿರ್ತಾರೆ ಬಟ್ ತುಂಬ ಕಾಸ್ಟ್ಲಿ ರೀ ಬಟ್ ಏನು ಮಾಡೋಕ್ಕಾಗಲ್ಲ ಬಾಯ್ ಚಪ್ಪಲ ಅಲ್ವಾ ತೊಗೊಂಡೇ ತೊಗೊಳ್ತಾರೆ ಹಾಗೆ ಇದು ಈ ಮೂವಿಯ ಕೊನೆಯ ಸೀನು ಎಲ್ರಿಗೂ ನಮಸ್ಕಾರ ಮಾಡೋ ಹಾಗೆ ಅನಿಸುತ್ತೆ ಸೊ ಅದನ್ನ ನೋಡಿದ್ಮೇಲೆ ನಿಜವಾಗ್ಲೂ ಆ ದೊಡ್ಡ ತೆರೆ ಮೇಲೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಅವರದ್ದೇ ಆದ ಒಂದು ಶೈಲಿಯಲ್ಲಿ ನೋಡಿದ್ದು ತುಂಬಾ ಇಷ್ಟ ಆಯಿತು ಹಾಗೆ ತುಂಬ ಚೆನ್ನಾಗಿ ಕರ್ನಾಟಕದ ಎಷ್ಟೋ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಆ ಮ್ಯೂಸಿಕ್ಕು ಆ ಪಿಕ್ ಚರೈಸೇಷನ್ ನೋಡೋಕ್ಕೆ ಒಂದು ಖುಷಿ ಅಂತ ಅನಿಸುತ್ತೆ ಮೇಯ್ನಾಗಿ ಆಗಿ ನೋಡೋದಿದೆಲ್ಲ ಅದು ತುಂಬಾ ಖುಷಿ ಅಂತ ಅನ್ಸುತ್ತೆ ನಾನು ಫಂಡಾ ಇಲ್ಲಿ ಆಟಗೋಸ್ಕರ wait ಮಾಡ್ತಾ ಇದ್ದೀನಿ ಬುಕ್ ಮಾಡ್ದಾ ಇಲ್ಲ ಹಾಗೆ ಹೇಳ್ಕೊಂಡು ನೋಡೋಣ ಯಾಕಂತ ಆಗಿದೆ ನಾನು ನಾನು ಕಿಚುಡ್ಗಿ ನನಗೆ ಆಟೋ ಬುಕ್ ಮಾಡಿಬಿಟ್ಟಿದ್ಲು ಫಸ್ಟು ಆದರೆ ನಾನು ಮಳೆ ಶುರುವಾಗುತ್ತೆ ಬಾ ಒಂದೇ ಆಟೋಲ್ಲಿ ನಿನ್ನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನಾನು ಮನೆಗೆ ಹೋಗ್ತೀನಿ ಅಂತ ಅವಳನ್ನ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ನಾನೀಗ ಮನೆ ಕಡೆಗೆ ಹೊರಟಿದ್ದೀನಿ ನಾವು ಆಟೋ ಹತ್ತುವಾಗ ಅಷ್ಟು ಜೋರು ಮಳೆ ಇರಲಿಲ್ಲ ಆಮೇಲೆ ಆಮೇಲೆ ಶುರುವಾಯಿತು ನೋಡಿ ನಾನು ಆಟೋ ಮಧ್ಯದಲ್ಲಿ ಅಂದರೆ ಸೀಟ್ ಮಧ್ಯದಲ್ಲಿ ಕೂತ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ಎರಡೂ ಕಡೆ ಮಳೆ ಇದೆ ಹಾಗೆ ನಾನಂತೂ ನನ್ನ ಬಟ್ಟೆ ಎಲ್ಲ ಫುಲ್ಲು ಒದ್ದೆ ಆಗೋಯಿತು ಇಷ್ಟು ಜೋರು ಮಳೆ ದೇವ್ರೆ ನಮ್ಮ ಮನೆಯಲ್ಲಂತೂ ಭಯ ಬಿಟ್ಟಿದ್ರು ಒಬ್ಬಳೇ ಆಟೋಲಿ ಹೋಗಿದ್ದೀನಿ ಮಳೆ ಜೋರಾಗಿದೆ ಇನ್ನೂ ಬಂದಿಲ್ವಲ್ಲ ಅಂತ ನಮ್ಮ ಯಜಮಾನರಿಗೆ ಸ ಒಂಥರ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತು ಅಷ್ಟು ಜೋರು ಮಳೆ ಹಾಗೆ ರಸ್ತೆಯಲ್ಲಿ ಕೆಲವು ಕಡೆ ಅಂತೂ ನೋಡು ಕೆರೆಯಲ್ಲಿ ನಿಂತಿರುವ ಹಾಗೆ ನೀರು ನಿಂತಿತ್ತು ಒಂಥರ ಯಾವಾಗಲೂ ನನ್ನ ಹಸ್ಬೆಂಡ್ ಜೊತೆ ಕಾರಲ್ಲಿ ಹೋಗ್ತೀನಿ ಸೊ ಅಷ್ಟೊಂದು ಗೊತ್ತಾಗಲ್ಲ ಇದು ಆಟೋಲಿ ಸ್ವಲ್ಪ ಕಾಣಿಸುತ್ತೆ ರಸ್ತೆಯಲ್ಲಿ ನೀರು ಅದೆಲ್ಲ ಸೊ ನನಗೂ ಸ್ವಲ್ಪ ಭಯ ಆಗ್ತಾಯಿತ್ತು ಸದ್ಯ ಸೇಫಾಗಿ ಮನೆ ಸೇರಿಕೊಂಡ್ರೆ ಸಾಕು ಅಂತ ಅನ್ನಿಸ್ತಾಯಿತ್ತು ಹಾಗೆ ನೋಡಿ ಮಳೆ ನೀರಿಗೆ ಎಲ್ಲ ಕೊಚ್ಕೊಂಡು ರೋಡ್ಗೆ ಬಂದುಬಿಟ್ಟಿದೆ ಸೊ ಅಂತೂ ಇಂತೂ ಮನೆಗೆ ಬಂದು ಸೇರಿಕೊಂಡೆ ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಸ್ಯಾಂಡ್ವಿಚ್ ಮಾಡಿಕೊಂಡು ತಿಂತಾ ಹಾಗೆ ಟಿ ವಿಯಲ್ಲಿ ಯಾವುದಾದ್ರೂ ಮೂವಿಯನ್ನು ನೋಡೋಣ ಅಂದ್ಕೊಂಡು ಈಗ ಟಿ ವಿ ಆನ್ ಮಾಡಿದ್ದೀನಿ ಸೊ ಇವತ್ತಿನ ಈ ಪುಟ್ಟ ವ್ಲಾಗ್ ಹೇಗಿತ್ತು ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಈ ವ್ಲಾಗ್ ಆಗಿದ್ದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ